ನಮಸ್ಕಾರ ಚಂದ್ರಪ್ಪನವರೇ. ಹೇಳಿ. ಇವತ್ತು ನಾವು ಬಿಕ್ಕೋನಹಳ್ಳಿ ಇಲ್ಲಿರ್ತಕ್ಕಂಥ ಚಂದ್ರಪ್ಪನವರ ಬಾಳೆ ತೋಟ ಮತ್ತು ಮೆಣಸಿನಕಾಯಿ ಹಾಗೆ ಇತರೆ ತರಕಾರಿಗಳನ್ನು ಬೆಳೆದಿರ್ತಕ್ಕಂಥ ಸ್ಥಳದಲ್ಲಿ ಇದ್ದೀವಿ. ಇದು ಸವಳಂಗಕ್ಕೂ ಮತ್ತು ಶಿವಮೊಗ್ಗಕ್ಕೆ ನಡುವೆ ಇದೆ. ಈಗ ಚಂದ್ರಪ್ಪನವ್ರನ್ನ ಟಾಪ್ ಲೈಫ್ನ ಎರಡು ಉತ್ಪಾದನೆಗಳಾಗಿರ್ತಕ್ಕಂಥ ಒಂದು NPK, ಅದರಲ್ಲಿ ಬಳಸಿರ್ತಕ್ಕಂಥದ್ದು 19 all ಮತ್ತೆ ಸೂಪರ್ ಸಾಮ್ರಾಟ್ ಹಾಗೆ ಜೊತೆಯಲ್ಲಿ ಆಕ್ಟಿವೈಟ್ ಇವೆಲ್ಲವನ್ನು ಬಳಸ್ಕೊಂಡು ಅವರು ಇದಕ್ಕೆ ಸಾವಯವ ಗೊಬ್ಬರವನ್ನ ಕೊಟ್ಟಿರ್ತಾರೆ. ಬಹುಶಃ ಇಲ್ಲಿ ನೀವು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಬಹುದು, ಮೆಣಸಿನ ಗಿಡಗಳಿಗೆ ನಾವು ಇವತ್ತು ಮೆಣಸಿನ ಗಿಡದ ಮುಂದೆ ನಿಂತಿದ್ದೀವಿ. ಬಹುಶಃ ಈ ಸಂದರ್ಭದಲ್ಲಿ ಚಂದ್ರಪ್ಪನವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ, ತಾವು ಈ ಒಂದು ಆಕ್ಟಿವ್ ಏಟ್ ಮತ್ತು ಈ ಒಂದು ಟಾಪ್ ಲೈಫ್ ಅನ್ನ ಯಾವ ಪ್ರಾಡಕ್ಟ್ ಕೊಟ್ಟಿದ್ದೀರಾ? ಈಗ ಇದೊಂದು ಮತ್ತೆ ಗ್ರೋತ್ ಪ್ರಮೋಟರ್ ಅಂತ ಕರೀತಾರೆ. 100 ML ಕೊಟ್ಟಿದ್ದೀರಾ? ಹೇಗ್ ಅನಿಸ್ತದೆ ನಿಮಗೆ ಅಭಿಪ್ರಾಯ? ನಿಮಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತದೆ? ವ್ಯತ್ಯಾಸ ಇದೆ, ಖಂಡಿತ ವ್ಯತ್ಯಾಸ ಇದೆ. ಹಸಿರು ಚೆನ್ನಾಗಿರೋದು. ಏನೇನು ವ್ಯತ್ಯಾಸ ಇದೆ ತೋರಿಸಿ. ನೋಡ, ಇದೆಯಲ್ಲ ಇದು ಮೊಗ್ಗು ಮತ್ತೆ ನೋಡಿ. ಬಹುಶಃ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಒಣಗೋಗಿ ಸ್ವರ್ಗ ಹೋಗ್ತಾ ಇದ್ದೆ. ಬಹುಶಃ ಈಗ ತಾವು ಗಮನಿಸಬಹುದು ನೋಡಿ, ಇಲ್ಲಿ ಅವ್ರು ಹೇಳ್ತಾ ಇದ್ದಾಗೆ ಚಂದ್ರಪ್ಪ ಹೇಳ್ತಾ ಇದ್ದಾಗೆ ಮೊಗ್ಗುಗಳು ಮತ್ತೆ ಎಲ್ಲ ಹೊಸ ಹೊಸ ಚಿಗುರುಗಳು ಬರ್ತಾ ಇದೆ. ಆಮೇಲೆ ಗಿಡದಲ್ಲಿ ಅನೇಕ ಬದಲಾವಣೆಗಳು ನಾವು ಕಾಣ್ತೇವೆ. ತುಂಬಾ ಹಸಿರು ಕಲರ್ ಚೇಂಜ್ ಆಗಿದೆ ಚಂದ್ರಪ್ಪ. ಖಂಡಿತ ಕಲರ್ ಚೇಂಜ್ ಆಗಿದೆ ಅಂತೀರಾ? ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಖಂಡಿತ ನಿಮಗೆ ಸಹಾಯಕಾರಿ ಆಗ್ತಾ ಇದೆಯಾ? ಕೆಲಸ ಮಾಡುತ್ತೆ. ಮತ್ತೆ ಎರಡನೇದಾಗಿ ನಿಮಗೆ ತುಂಬಾ ಕಡಿಮೆ ಬೆಲೆನಲ್ಲಿ ಅಂತ ಅನ್ಸುತ್ತೆ? ಇದನ್ ಕಾಸ್ಟ್ಲಿ ಅಂತ ಅನ್ಸುತ್ತೆ ನಿಮಗೆ? ಕಾಸ್ಟ್ಲಿ ಅಲ್ಲ, ಕಮ್ಮಿ ಪ್ರಮಾಣದಲ್ಲಿ ಹಾಕತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಭೂಮಿ ಹಸಿ ತೇವಾಂಶ ಇದ್ದಾಗ ಹೊಡಿಬೇಕು. ಅದು ನಿಮ್ಮ ಜವಾಬ್ದಾರಿ ಖಂಡಿತ. ತೇವಾಂಶದಲ್ಲಿ ಅಂದ್ರೆ ಖಂಡಿತ ತೇವಾಂಶದಲ್ಲಿ ಇಡಬೇಕಾಗುತ್ತೆ ಭೂಮಿನ. ಕಾರಣ ಏನು? ನಿಮಗೆ ಕರೆಂಟಿನ ವ್ಯತ್ಯಾಸ ಇರ್ಬೋದೇನೋ. ಹೌದು, ಆದ್ರೆ ನಿಮಗೆ ಗೊಬ್ಬರ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಕೆಲಸ ಮಾಡ್ತಿದ್ರು? ಕೆಲಸ ಮಾಡುತ್ತೆ ಚೆನ್ನಾಗಿ. ನಾವು ಹಿಂದೆಲ್ಲ ಒಂದ್ಸರಿ ಹಂಪಿಯಲ್ಲಿ ತರಿಸಿ ನೋಡಿದ್ರೆ ಒಂದೇ ಒಂದು ಶಾಂಪಲ್ ನೋಡಿದ್ದೆ ಅಷ್ಟೇ. ಗೊಬ್ಬರ ಹಾಕದೇ ಬೇಡ ಅಂತ ಅಂದ್ರೆ ನಮ್ ಕೊನ್ನ ಹುಡುಗ ಸರಿ ಅವಾಗ ತರಿಸಿ ಹೊಡೆದಿದ್ವಿ. ನೀವು ಯಾವ ಪ್ರಮಾಣದಲ್ಲಿ ಟ್ಯಾಂಕ್ ಬಳಸಿ ಹಾಕಿದ್ರಿ ಇದನ್ನ? ಅದು ಟ್ಯಾಂಕಿ ಒಂದು ಬಕೆಟಿಗೆ ನೀರು ಹಾಕ್ಯಂದು 100 ML ಹಾಕಿ ಹೋಗ್ತೀವ. ನಿನ್ನೊಂದು ಆಕ್ಟಿವಿಟಿ ಯಾವ್ದದ? ಒಂದು 50 ML ಯಾವ್ದು ಅದು ಹಾಕ್ಯಂದು 150 ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕ್ಯಾನಿ ಹಾಕ್ಯಂದು ಅರ್ಧ ನೀರು ಹಾಕ್ಯಂದು ಅದಕ್ಕೆ ಹಾಕ್ಯಂದು ಮತ್ತೆ ಮಿಕ್ಸ್ ಮಾಡಿದ್ ಹಾಕೊಂಡ್ಬಿಡ್ತೀವಿ. ಆಮೇಲೆ ತುಂಬಾ ಕ್ಯಾನ್ ಹಾಕೊಂಡ್ಬಿಡ್ತೀವಿ. 13 ಲೀಟರ್ ಹದಿಮೀಟರ್ ಕ್ಯಾನ್. 13 ಲೀಟರ್ ಹದಿಮೂರು ಲೀಟರ್ ಅಂತ ಕೆಲಸ ಮಾಡಿದೆ. ಕೆಲಸ ಮಾಡ್ತೀವಿ ಬಿಡಿ ಸರ್, ಕೆಲಸ ಮಾಡುತ್ತೆ. ಧನ್ಯವಾದಗಳು ಚಂದ್ರಪ್ಪನವರೇ.